ನಮ್ಮ ಎಂಎಲ್ಎ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಈಗ ಆಲ್ರೆಡಿ ಸಮೀಕ್ಷೆ ಮುಕ್ತಾಯ ಆಗಿದ್ದು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿರೋದ್ರಿಂದ ರಿಸಲ್ಟ್ಸ್ ನೋಡುವಂತ ಸಮಯ ರಿಸಲ್ಟ್ಸ್ ಏನು ಎತ್ತ ಏನಾಗ್ತಾ ಇದೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಲ್ಲಿ ನನ್ನ ಕಲೀಗ್ ಪ್ರಣೂತ್ ಜಾಯಿನ್ ಆಗ್ತಾರೆ ನಿಮ್ಮನ್ನ ಓವರ್ ಟು ಯು ಪ್ರಣೂತ್ ಸಿಂಧೂರ ಥ್ಯಾಂಕ್ ಯು ಒಟ್ಟಾರೆ ಶಿವಮೊಗ್ಗ ಗ್ರಾಮಾಂತರ ಈವರೆಗೂ ಬಿಜೆಪಿ ಯ ಶಾಸಕರ ತೆಕ್ಕೆಯಲ್ಲಿರುವಂತ ಕ್ಷೇತ್ರ ಈ ಬಿಜೆಪಿ ಯ ಶಾಸಕರಿದ್ರು ಕೂಡ ಇಲ್ಲಿ ಅಹಿಂದ ಮತಗಳು ಜಾಸ್ತಿ ದಲಿತ ವರ್ಗಗಳ ಮತಗಳು ಜಾಸ್ತಿ ಆದರೆ ಲಿಂಗಾಯತರು ಇಲ್ಲಿ ಸೋಲು ಗೆಲುವಿನಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತಾರೆ ಹಾಗಾದ್ರೆ ಬಿಜೆಪಿ ಯ ಕ್ಷೇತ್ರ ಬಿಜೆಪಿ ಯ ಹಾಲಿ ಶಾಸಕರಿರುವ ಕ್ಷೇತ್ರ ಬಿಜೆಪಿ ಕೈಯಲ್ಲಿ ಉಳಿಯುತ್ತಾ ನೋಡೋಣ ನಮ್ಮ ಸಮೀಕ್ಷೆಯಲ್ಲಿ ಬಂದಿರುವಂತ ಉತ್ತರದ ಪ್ರಕಾರವಾಗಿ ನಮ್ಮ ಎಂಎಲ್ಎ ಸಮೀಕ್ಷೆಗೆ ಶಿವಮೊಗ್ಗ ಗ್ರಾಮಾಂತರದಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಕೇವಲ 2 ಗಂಟೆಗಳ ಸಮಯದ ಅವಕಾಶದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬಂದಿದೆ 11 ಗಂಟೆಗೆ ಸರಿಯಾಗಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿದೆ ಶಿವಮೊಗ್ಗ ಗ್ರಾಮಾಂತರ ಸಮೀಕ್ಷೆಯಲ್ಲಿ ಹಾಗಾದ್ರೆ ಜನಾಭಿಪ್ರಾಯ ಏನಿದೆ ಯಾರ ಪರವಾಗಿ ಜನರ ಮನಸ್ಸು ಈ ಕ್ಷಣದಲ್ಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸದ್ಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು ಅನ್ನೋ ಪ್ರಶ್ನೆ ಕಾಡುತ್ತೆ ಶಿವಮೊಗ್ಗ ಗ್ರಾಮಾಂತರ ನೇರ ಹಣಹಣಿಯ ರಣಕಣ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಮಾಜಿ ಶಾಸಕಿ ಶಾರದಾ ಪೂರ್ಯ ನಾಯಕ ಅವರು ಈ ಬಾರಿ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಕಣದಲ್ಲಿದ್ದಾರೆ ಆದರೆ ಜೆಡಿಎಸ್ ವರ್ಸಸ್ ಬಿಜೆಪಿ ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಒಟ್ಟು ಕರೆಗಳು 9676 ಅದರಲ್ಲಿ ಜೆಡಿಎಸ್ ಪರವಾಗಿ ದಾಖಲಾದಂತ ಮತಗಳು 5000 ಕ್ಕೆ 2 ಕಮ್ಮಿ 4900 ಮತಗಳು ಜೆಡಿಎಸ್ ಗೆ ಬಿಜೆಪಿ ಗೆ 3264 ಮತಗಳು ಇನ್ನು ಕಾಂಗ್ರೆಸ್ ಪರವಾಗಿ 296 ಮತಗಳು ಈ ಕ್ಷೇತ್ರದಲ್ಲಿ ದಾಖಲಾಗಿದೆ ಇತರೆ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ 118 ಮತಗಳು ಮಾತ್ರ ಈ ಕ್ಷೇತ್ರದಲ್ಲಿ ದಾಖಲಾಗಿದೆ ಸೋ ಶಾರದಾ ಪುರಿಯ ನಾಯಕ ಅವರ ಪರವಾಗಿ ವ್ಯಕ್ತವಾಗಿದೆ 52% ಮತಗಳು ಪುರಿಯ ನಾಯಕ ಹಾಲ್ ಕೇವಲ 34% ಮತಗಳು ಮಾತ್ರ ಬಂದಿದೆ ಮತಗಳು ಶಿವಮೊಗ್ಗ ಗ್ರಾಮ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಕೇವಲ ಸೋ ಹಾಲಿ ಕ್ಷೇತ್ರವನ್ನ ಹಾಲಿ ಶಾಸಕರಿರುವಂತ ಕ್ಷೇತ್ರವನ್ನ ಬಿಡ್ತಾ ಇದೆ ಶಾಸಕಿ ಶಾರದಾ ಪುರಿಯ ನಾಯಕ್ ಭರ್ಜರಿ ಜಯದ ಮುನ್ಸೂಚನೆ ಪಂಚರತ್ನ ರಥಯಾತ್ರೆ ಬಂದಿತ್ತು ಜೊತೆಗೆ ಕಳೆದ ಹಾಗಾಗಿ ಪರವಾಗಿ ಜನಬೆಂಬಲ ಇದೆ ಹಲವಾರು ಜನಪರ ಅಂತರ ಆ ಕ್ಷೇತ್ರದ ಜನರ ಮನ ಗೆದ್ದಿದ್ರು ತುಂಗಾ ಏತ ನೀರಾವರಿ ಪಾತ್ರವನ್ನ ವಹಿಸಿದ್ರು ಅಲ್ಲಿ ಶಾಸಕ ಸೋ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೀವಿ ಆಡಳಿತ ವಿರೋಧಿ ಅಲೆ ಇರೋದು ಬಹಳ ಸ್ಪಷ್ಟ ಆಗ್ತಾ ಇದೆ ಶಾಸಕರು ಈ ಬಾರಿ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳೋದು ನಮಗೆ ಗೋಚರ ಆಗ್ತಾ ಇದೆ ಯಾಕಂದ್ರೆ ಗೆಲುವಿನ ಎಲ್ಲ ರೀತಿಯ ಅಲೆ ಸೃಷ್ಟಿಯಾಗಿದೆ ಜೆಡಿಎಸ್ ಪರವಾಗಿ ಈ ಕ್ಷೇತ್ರ ಬಹುತೇಕ ಜೆಡಿಎಸ್ ಪರವಾಗಿ ಒಲವಿದೆ ಹಾಗಾಗಿ ಜೆಡಿಎಸ್ ಈ ಬಾರಿ ಅದನ್ನ ಬಹುತೇಕ ತಮ್ಮ ಪರವಾಗಿ ಒಲಿಸಿಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿದೆ ಸೋ ಶಿವಮೊಗ್ಗ ಗ್ರಾಮಾಂತರ ಕಾಂಗ್ರೆಸ್ ವಿಚಾರದಲ್ಲಿ ನೋಡಿದ್ರೆ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಪ್ರಾಬಲ್ಯದ ನಡುವೆ ಅವರು ಏನು ಇಲ್ಲ ಅನ್ನೋದು ಗೋಚರ ಆಗ್ತಿದೆ ಇನ್ನು ಮುಂದಿನ ಕ್ಷೇತ್ರ ಮುಳಬಾಗಲು ಕ್ಷೇತ್ರ ಆ ಕ್ಷೇತ್ರದ ಸಮೀಕ್ಷೆ ಈಗಾಗಲೇ ಚಾಲ್ತಿಯಲ್ಲಿದೆ ಕೊನೆಯ ಅರ್ಧ ಗಂಟೆಗಳ ಮಾತ್ರ ಅವಕಾಶ ಇದೆ ಉತ್ತಮ ರೆಸ್ಪಾನ್ಸ್ ಈವರೆಗೆ ಬಂದಿದೆ ಬಿಜೆಪಿ ಇಂದ ಚುನಾವಣಾ ಕಣದಲ್ಲಿ ಸೀಗೆಹಳ್ಳಿ ಸುಂದರ್ ಕಣದಲ್ಲಿದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಬಿಸಿ ಮುದ್ದು ಗಂಗಾಧರ್ ಕಣಕ್ಕಿಳಿದಿದ್ದಾರೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸಮೃದ್ಧಿ ಮಂಜುನಾಥ್ ಈ ಭಾಗದಲ್ಲಿ ಬಹಳ ಹೆಚ್ಚಿನ ವರ್ಚಸ್ಸನ್ನು ಹೊಂದಿದ್ದಾರೆ ಅವರು ಜೆಡಿಎಸ್ ನಿಂದ ಕಣಕ್ಕಿಳಿದಿದ್ದಾರೆ 3 ಗಂಟೆಗೆ ಮುಳಬಾಗಲು ಕ್ಷೇತ್ರದ ಸಮೀಕ್ಷೆಯ ಫಲಿತಾಂಶವನ್ನು ನಿಮ್ಮ ಮುಂದಿರ್ತೀವಿ ಸದ್ಯಕ್ಕೆ ಶಿವಮೊಗ್ಗ ಗ್ರಾಮಾಂತರ ಫಲಿತಾಂಶದ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ದೀವಿ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಕಾಂಗ್ರೆಸ್ ಪರವಾದ ಅಭ್ಯರ್ಥಿ 13% 1296 ಅಶೋಕ್ ನಾಯಕ್ ಬಿಜೆಪಿ ಹಾಲಿ ಶಾಸಕರು 34% 3264 ಶಾರದಾ ಪುರಿಯ ನಾಯಕ್ ಜೆಡಿಎಸ್ ನ ಕ್ಯಾಂಡಿಡೇಟ್ ಈ ಬಾರಿ 52% ಮತಗಳನ್ನು ನಮ್ಮ ಸಮೀಕ್ಷೆಯಲ್ಲಿ ಪಡೆದುಕೊಂಡಿದ್ದಾರೆ ಸುಮಾರು 5000 ಮತಗಳು 4998 ಮತಗಳು ಶಾರದಾ ಪುರಿಯ ನಾಯಕ್ ಅವರ ಪರವಾಗಿದೆ